ಭ್ರಷ್ಟ ಬಿಜೆಪಿ ಸರ್ಕಾರ ಹೇಗೆ ಇಡಿ ಸಿಬಿಐ ಇಂಥದನ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ಹೇಗೆ ಅವರ ಅಂಗಸಂಸ್ಥೆಗಳ ಥರ ವರ್ತಿಸ್ತಿದ್ದಾರೆ ಅನ್ನೋದು ಗೊತ್ತು. ಈಗ ಆಲ್ರೆಡಿ ಈ ನ್ಯಾಷನಲ್ ಅಲರ್ಡ್ ಕೇಸ್ ಕ್ಲೋಸ್ ಆಗಿರೋದನ್ನ ಮತ್ತೆ ಬಿಜೆಪಿಯ ದುರಾಡಳಿತ ಒಂದು ದುರದೃಷ್ಟದಿಂದ ಮತ್ತೆ ಈ ಕೇಸನ್ನು ಓಪನ್ ಮಾಡ್ತಿದ್ದಾರೆ. ಇದರಲ್ಲೆಲ್ಲ ಗೊತ್ತು, ಇದು ರಾಜಕೀಯ ಲಾಭಕ್ಕಾಗಿ ಬಿಜೆಪಿ ಈಗಲ್ಲ, ಇದು ತುಂಬ ಹಲವಾರು ಉದಾಹರಣೆಗಳಿದೆ. ಯಾಕೆ ಅವರಲ್ಲಿ ಭ್ರಷ್ಟಾಚಾರ ಮಾಡಿರೋರು ಎಲ್ರಿಗೂ ಗೊತ್ತಲ್ಲ, ಕರ್ನಾಟಕದಲ್ಲಿ ಎಂತೆಂಥ ಭ್ರಷ್ಟಾಚಾರಿಗಳಿದ್ದಾರೆ. ಯಡಿಯೂರಪ್ಪ CM ಆಗಿರೋದು CM ಆಗಿದ್ರು, ಅವ್ರು ಕೂಡ ಜೈಲ್ಗೆ ಹೋಗಿ ಬಂದವರು. ಅವ್ರ ಮಕ್ಕಳದ್ದು ಟ್ರಾನ್ಸಾಕ್ಷನ್ಸ್ ನೋಡ್ಬೋದು ನೀವು, ಎಷ್ಟೆಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಅಂತ. ಯಾಕೆ ಅವ್ರ ಮೇಲೆ ಹೋಗ್ತಿಲ್ಲ? ಬಿಜೆಪಿಲಿ ನಡೀತಾ ಇರೋವಂಥ ಅವ್ಯವಹಾರಗಳು ಯಾಕೆ ಆಚೆ ಬರ್ತಿಲ್ಲ? ನಾವು ಕಾಂಗ್ರೆಸ್ನ ಇಡಿನ ವಿರೋಧಿಸ್ತಿಲ್ಲ, ದುರ್ಬಳಕೆ ಮಾಡ್ತಿರೋ ಬಿಜೆಪಿ ವಿರುದ್ಧ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ.